ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿ ಸಹಕಾರ ಕಮೆಂಟ್ಸಲ್ಲಿ ಓದಿ ಬಹಳ ಖುಷಿಯಾಗುತ್ತೆ ಸರ್ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವವರು ಒಂದು ಪೆನ್ನು ಒಂದು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಕರೆಕ್ಟಾಗಿ ಗ್ರಾಮರನ್ನು ಕಲೀತೀರ ಗ್ರಾಮರ್ ಅನ್ನುವಂಥದ್ದು ಬಹಳ ಈಸಿಯಾಗಿ ಇರುವಂಥ ಒಂದು ಪಾರ್ಟ್ ಆಗಿರುತ್ತೆ ಲ್ಯಾಂಗ್ವೇಜಿನ ಪಾರ್ಟ್ ಆಗಿರುತ್ತೆ ಇಂಗ್ಲೀಷಿಂದೆ ತೆಗೆದುಕೊಳ್ಳಿ ಬಹಳ ಜನ ಎಕ್ಸಾಮಲ್ಲಿ ಗ್ರಾಮರನ್ನು ಬಿಟ್ಟು ಬರ್ತೀರಾ ಹಾಗಾಗಿ ನಿಮ್ಮ ಅಂಕಗಳು ಈ ಲೆವೆಲಿಗೆ ಹೋಗುವುದಿಲ್ಲ ಅಂದರೆ ನಿಮ್ಮ ಸ್ಕೋರ್ ಏನಿದೆಯೋ ಬಹಳ ಆ್ಯಾವ್ರೇಜ್ ಲೆವೆಲಲ್ಲೇ ಆಗುತ್ತೆ ರೀಸನ್ ಇಷ್ಟೇ ಅದು ಆಯಿತಾ ಯಾಕೆಂದರೆ ಗ್ರಾಮರೇ ಗೊತ್ತಿರಲ್ಲ ಏನೋ ಪ್ರಶ್ನೆ ಕೇಳಿರ್ತಾರೆ ಏನೋ ಉತ್ತರವನ್ನು ಬರ್ತಿರ್ತೀರ ಫಾರ್ ಎಕ್ಸಾಂಪಲ್ ಸಪೋಸ್ ಟುಡೇ ವಿ ವಿಲ್ ಬಿ ಲುಕಿಂಗ್ ಎಚ್ ಇವತ್ತು ಎದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಥವಾ ಕಲಿತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದರೆ ಡಬ್ಲ್ಯೂ ಹೆಚ್ ಬಗ್ಗೆ ಕಲಿತಾ ಇದ್ದೀವಿ ಯಾರ ಬಗ್ಗೆ ಡಬ್ಲ್ಯೂ ಹೆಚ್ ನೆನಪಿರಲಿ ಆದರೆ ನಿಮ್ಮ ಮೇನ್ ಹೆಡ್ಡಿಂಗು ಇದೇ ಆಗಿರುತ್ತೆ ಎಕ್ಸಾಮಲ್ಲಿ ಇಲ್ಲೆಲ್ಲೂ ಕೂಡ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಕೊಟ್ಟಿಲ್ಲ ಏನಂತ ಇದೆ ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಅ ಆನ್ಸರ್ ಅಂತ ಇದೆ ಹಾಗಿದ್ದರೆ ಇಲ್ಲೆಲ್ಲೂ ಕೂಡ ಇಲ್ಲ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಸ್ಪೆಷಲಿ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಫಸ್ಟ್ ಇಯರ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಅವರಿಗೆ ಆಗಿರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತೇಳನೆಯ ಪ್ರಶ್ನೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ತ್ರೀ ಆಗಿರುತ್ತೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಒನ್ ಕ್ವಶನ್ ಟ್ಯಾಕ್ಸ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಕೊಟ್ಟಿದ್ದೇನೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಬಿ ಅದು ಡೂ ಫಾರ್ಮ್ ಕ್ವಶನ್ಸ್ ಆಗಿರುತ್ತೆ ಇದು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಇವತ್ತು ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ತ್ರೀ ಕೊನೆಯ ಹಂತ ಆಗಿದೆ ಎಲ್ಲ ನಿಮಗೆ ಬೇಕಾಗಿರುವಂತಹ ಗ್ರಾಮರಿನ ವೀಡಿಯೋಸ್ಗಳನ್ನು ಈಗಾಗಲೇ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ ದಿಸ್ ಈಸ್ ಮೈ ಲಾಸ್ಟ್ ವೀಡಿಯೋ ಫಾರ್

ಹೂಸ್ ಅಂತ ಇರುತ್ತೆ ವೈ ವೆನ್ ಅರ್ಥಗತ್ತಲ್ವ ಹಾಗೂ ಹೌ ನೋಡಿ ಇವೆಲ್ಲವೂ ಕೂಡ ಆಯಿತಾ ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಮ್ಮ ಡಬ್ಲ್ಯೂ ಎಚ್ ಕ್ವಶನ್ಸು ಆಗತ್ತೆ ಅರ್ಥಗತ್ತಲ್ವ ಎಲ್ಲರಿಗೂ ಕೂಡ ಬನ್ನಿ ಸರ್ ಈಗ ಒಂದು ಪ್ರಶ್ನೆಯನ್ನು ಬರೀತೇನೆ ನಿಮಗೆ ಗೊತ್ತಾಗತ್ತೆ ಆಯಿತಾ ಒಂದು ಪ್ರಶ್ನೆಯನ್ನು ಬರಿತಾ ಹೋಗ್ತೇನೆ ನೋಡಿ ಈಗ ಇವೆಲ್ಲವೂ ಕೂಡ ನಾವು ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳ್ತೀವಿ ಈಗ ಇಲ್ಲಿ ಪ್ರಶ್ನೆಯನ್ನು ಬರಿತೇನೆ ನಾನು ಏನು ಅಂತ ಹೇಳಿದರೆ ಮೈ ನೇಮ್ ಈಸ್ ಇಸ್ಲಾಂ ಅಂತ ಬರಿತೇನೆ ಈಗ ಒಂದು ಉದಾಹರಣೆ ತಗೊತಾ ಇರೋದು ಈಸಿಯಾಗಿ ನಿಮಗೆ ಅರ್ಥ ಆಗಲಿ ಅಂತ ಈಗ ನನ್ನ ಹೆಸರನ್ನು ಇಲ್ಲಿ ಬರೆದಿದ್ದೇನೆ ಮೈ ನೇಮ್ ಈಸ್ ಇಸ್ಲಾಂ ಅಂತ ಇದೆ ಇಸ್ಲಾಮಿಗೆ ಅಂಡರ್ಲೈನ್ ಇದೆ ಅರ್ಥ ಆಗತ್ತಲ್ವಾ ಪ್ರಶ್ನೆ ಏನಂತ ಇದೆ ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ನೀವು ಒಂದು ಪ್ರಶ್ನೆಯನ್ನು ರೆಡಿ ಮಾಡಬೇಕು ಆ ಪ್ರಶ್ನೆ ಯಾವ ರೀತಿಯಾಗಿರಬೇಕು ಅಂದರೆ ಆ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಉತ್ತರ ಇಸ್ಲಾಂ ಅಂತ ಬರಬೇಕು ಯಾಕೆ ಬರಬೇಕು ಅಂಡರ್ಲೈನ್ ವರ್ಡು ಆನ್ಸರ್ ಆಗಿ ಬರಬೇಕು ಹಾಗಿದ್ರೆ ಈ ಡಬ್ಲ್ಯೂ ಹೆಚ್ ವರ್ಡ್ಸಲ್ಲಿ ಯಾವುದೋ ಒಂದು ವರ್ಡನ್ನು ತಗೋಬೇಕಾಗತ್ತೆ ತಾವುಗಳು ವಾಟ್ ಅಂತ ತಗೊತೀರಾ ಅಥವಾ ಹೂ ಅಂತ ತಗಂತೀರಾ ಅಥವಾ ವಿಚ್ ಅಥವಾ ಹೂಸ್ ವೇರ್ ಹೌ ವೆನ್ ವೈ ಯಾವುದನ್ನು ತಗೊಂತೀರಾ ಅಂತ ಹೌದಲ್ವಾ ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾಗುತ್ತೆ ಇಲ್ಲಿ ನೋಡಿ ಈಗ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರೀಬೇಕು ತಾವುಗಳು ಅಂತ ತೋರಿಸ್ಕೊಡ್ತೇನೆ ನೋಡಿ ಈಗ ವಾಟ್ ಈಸ್ ಯುವರ್ ನೇಮ್ ಅಂತ ಬರೆದು ಒಂದು ಪ್ರಶ್ನೆಯನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳ್ತೀವಿ ಕ್ವಶನ್ ಮಾರ್ಕನ್ನು ಹಾಕಬೇಕು ಇದು ನಿಮ್ಮ ಆನ್ಸರು ಎಕ್ಸಾಮಲ್ ಆಗಿರುತ್ತೆ ನೋಡಿ ಈಗ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಅಲ್ಲಿ ಉತ್ತರ ಏನು ಬರ್ತಾ ಇದೆ ಇಸ್ಲಾಂ ಅಂತ ಹಾಗಿದ್ರೆ ಫ್ರೇಮ್ ಎ ಕ್ವಶನ್ ಒಂದು ಪ್ರಶ್ನೆನ ರೆಡಿ ಮಾಡಿದ್ವಿ ಆ್ಯಸ್ ಟು ಗೆಟ್ ಅಂಡರ್ಲೈಂಡ್ ವರ್ಡ್ ಅಂಡರ್ಲೈನ್ಡ್ ವರ್ಡ್ ಆಗಿರುವಂಥದ್ದೇ ಆನ್ಸರ್ ಆಗಿ ಬರಬೇಕು ಮತ್ತು ನೀವು ವಾಟ್ ಈಸ್ ಯುವರ್ ನೇಮ್ ಇಸ್ಲಾಂ ಅಂತ ಬರಿಬಾರ್ದು ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹತ್ತು ವರ್ಷದಿಂದ ಇದೇ ಕರೆಕ್ಷನನ್ನು ಮಾಡ್ತಾ ಇದ್ದೀವಿ ನಾವು ವಿದ್ಯಾರ್ಥಿಗಳು ತಪ್ಪು ತಪ್ಪು ಉತ್ತರಗಳನ್ನು ಬರೆದುಕೊಡ್ತಾರೆ ಯಾಕಂದರೆ ಅವ್ರಿಗೆ ಪ್ರಶ್ನೆನೇ ಅರ್ಥ ಆಗ್ತಾ ಇರಲ್ಲ ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ನೋಡಿ ಒಂದೇ ಒಂದು ಎಕ್ಸಾಂಪಲಿಂದ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಯಾಕೆಂದರೆ ಇಷ್ಟೋ ಕಣ್ ವರ್ಡ್ಸ್ ಇದ್ದಾವೆ ತಾವುಗಳು ಏನು ಮಾಡಬೇಕು ಅಂದರೆ ನಿಮ್ಮ ಗೈಡು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕು ಅಥವಾ ಕೆಲವೊಂದು ಶ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳನ್ನು ತೆಗೆದುಕೊಂಡು ಮಾಡಲು ಏನು ಮಾಡಬೇಕು ಎಲ್ಲದಕ್ಕೂ ಕೂಡ ಒಂದೊಂದು ಎಕ್ಸಾಂಪಲನ್ನು ವರ್ಕೌಟ್ ಮಾಡಬೇಕು ಈಗ ನಾನು ನಿಮಗೆ ವಾಟಿನ ಬಗ್ಗೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಈಗ ಅರ್ಥ ಮಾಡಿಸಿದೆ ವಾಟ್ ಯಾವಾಗ ಬರುತ್ತೆ ಅಂತ ಹೌದಲ್ವ ಈಗ ಇನ್ನೊಂದು ಎಕ್ಸಾಂಪಲ್ ಈಗ ನೀವೇ ಹೇಳ್ತೀರಾ ನೋಡಿ ಈಗ ಈಗ ಯಾವ್ದು ತಗೊಳ್ಳೋಣ ನಮ್ಮ ಸಿಲಿಕಾನ್ ಸಿಟಿ ತಗೊಳ್ಳೋಣ ಆಯಿತಾ ಬ್ಯಾಂಗ್ಳೂರು ಬೆಂಗಳೂರು ಈಸ್ ಅ ಲವ್ಲಿ ಸಿಟಿ ಬೆಂಗಳೂರು ಅನ್ನೋದಂಥದ್ದು ಒಂದು ಲವ್ಲಿ ಸಿಟಿ ಇದರಲ್ಲಿ ಇದೇ ನಿಮ್ಮ ಕ್ವಶನ್ ಏನು ಬೆಂಗಳೂರು ಅನ್ನೋದಕ್ಕೆ ಅಂಡರ್ಲೈನ್ ಹಾಕಿ ಕೊಟ್ಟಿದ್ದಾರೆ ಹಾಗಿದ್ರೆ ಉತ್ತರ ಏನು ಬರೀಬೇಕು ಎಕ್ಸಾಮಲ್ಲಿ ಅನ್ನುವಂಥದ್ದು ಗೊತ್ತಿರಬೇಕು ನಿಮಗೆ ಏನಂತ ಇದೆ ಫ್ರೇಮ್ ಎ ಕ್ವೆಶನ್ ಒಂದು ಕ್ವಶನ್ ರೆಡಿ ಮಾಡಪ್ಪ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಯಾವುದಿಲ್ಲಿ ಬೆಂಗಳೂರು ಉತ್ತರವಾಗಿ ಬರಬೇಕು ನಿಮ್ಮ ಪ್ರಶ್ನೆಗೆ ಹಾಗಿದ್ರೆ ಇಷ್ಟೋ ಕೊಂಡು ಡಬ್ಲ್ಯೂ ಹೆಚ್ ವರ್ಡ್ಸಲ್ಲಿ ಈ ಎಲ್ಲ ಡಬ್ಲ್ಯೂ ಎಚ್ ವರ್ಡ್ಸ್ ಎಕ್ಸಾಮಲ್ ಕೊಡಲ್ಲ ಸರ್ ತಲೆಯಲ್ಲಿರಬೇಕು ಇವೆಲ್ಲ ಡಬ್ಲ್ಯೂ ಹೆಚ್ ವರ್ಡ್ಸಲ್ಲಿ ಯಾವುದನ್ನು ಇಲ್ಲಿ ಹಾಕ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟು ಈಗ ನಾನು ಇಲ್ಲಿ ವಾಟ್ ಈಸ್ ಅ ಲವ್ಲಿ ಸಿಟಿ ಅಂತ ಬರೀಲಿಕ್ಕೆ ಬರಲ್ಲ ಹೂ ಈಸ್ ಎ ಲವ್ಲಿ ಸಿಟಿ ಅಂತ ಬರೀಲಿಕ್ಕೆ ಬರಲ್ಲ ನೋಡಿ ವಿಚ್ ಅಂತ ಹಾಕಿದರೆ ಈಗ ಸರಿಯಾಗತ್ತೆ ಇಲ್ಲಿ ಹೌದಲ್ವಾ ವಿಚ್ ಈಸ್ ಅ ಲವ್ಲಿ ಸಿಟಿ ಇದಕ್ಕೇನು ಮಾಡಬೇಕು ಒಂದು ಕ್ವಶನ್ ಮಾರ್ಕ್ ಕೂಡ ಹಾಕಬೇಕಾಗತ್ತೆ ಅರ್ಥ ಆಗುತ್ತಲ್ವಾ ನೋಡಿ ಇದು ನಿಮ್ಮ ಉತ್ತರ ಆಗಿರುತ್ತೆ ಎಕ್ಸಾಮಲ್ಲಿ ಯಾವುದು ದಿಸ್ ಈಸ್ ಯುವರ್ ಆನ್ಸರ್ ಇನ್ ಯುವರ್ ಎಕ್ಸಾಮ್ ನೋಡಿ ವಿಚ್ ಈಸ್ ಆ ಲವ್ಲಿ ಸಿಟಿ ಉತ್ತರ ಏನು ಬರುತ್ತೆ ಬೆಂಗಳೂರು ಅಂತ ಬರುತ್ತಲ್ವ ಹಾಗಿದ್ದರೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾಯಿದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಎಕ್ಸಾಂಪಲಿಂದ ಎರಡು ಎಕ್ಸಾಂಪಲಿಂದ ಅರ್ಥ ಆಗಂಗಿರ್ತಿದ್ರೆ ಎಲ್ಲರೂ ಕೂಡ ಭಾಳ ಖುಷಿಯಾಗಿ ಕಲ್ತು ಬಿಡೋರು ಇದು ಹಾಗಲ್ಲ ಸರ್ ಸ್ವಲ್ಪ ಸಮಯವನ್ನು ಕೊಡಬೇಕು ನಾನು ಇದ್ದೀನಿ ಹತ್ತು ನಿಮಿಷದ ಸಮಯವನ್ನು ಸ್ಕಿಪ್ ಮಾಡಿದ ಹಾಗೆ ಯಾರು ನೀಟಾಗಿ ಕಲಿತೀರೋ ಇದು ನಿಮ್ಮ ಮೆಟ್ರಮ್ ಎಕ್ಸಾಮಿಗೂ ಬರುತ್ತೆ ಪ್ರಿಪೇಟ್ರಿಗೂ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಇರುತ್ತೆ ಆ್ಯನ್ಯುವಲ್ ಎಕ್ಸಾಮ್ ಅರ್ಥ ಆಯ್ತಲ್ವ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಕೂಡ ಬರುತ್ತೆ ಹಾಗಾಗಿ ತಾವುಗಳು ಹೆಚ್ಚಿನ ಸಮಯವನ್ನು ಕೊಟ್ಟು ಒಂದು ಪೇಪರು ಪೆನ್ ತಗೊಂಡು ಇವತ್ತು ಆ ಒಂಬತ್ತು ಏನು ಡಬ್ಲ್ಯೂ ಎಚ್ ವರ್ಡ್ಸ್ ಇದಾವಲ್ವೋ ಎಲ್ಲರಿಗೂ ಕೂಡ ಒಂದೊಂದು ಕ್ವಶನನ್ನು ಫ್ರೇಮ್ ಮಾಡಿದರೆ ನೀವು ಆಗ್ತೀರಾ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳುತ್ತೇನೆ ನಿಮ್ಗೆ ಅರ್ಥ ಆಗಲಿ ಅಂತ ನೋಡಿ ಎಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಮಾಡ್ತೀರೋ ಫಾರ್ ಎಕ್ಸಾಂಪಲ್ ಎಷ್ಟು ನೀವು ಡಾಕ್ಟ್ರ್ ಆಗಿಬಿಟ್ಟು ಎಷ್ಟು ಪೇಷಂಟ್ಗಳಿಗೆ ಸರ್ವಿಸನ್ನು ಕೊಡ್ತೀರೋ ಡಾಕ್ಟ್ರ್ ಆಗಿಬಿಟ್ಟು ಎಷ್ಟು ಪೇಷೆಂಟ್ಗಳಿಗೆ ಚೆಕಪ್ಪನ್ನು ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ನೀವು ಅಷ್ಟು ಸ್ಪೆಷಲಿಸ್ಟ್ ಆಗ್ತೀರ ಅಷ್ಟು ಎಕ್ಸ್ಪರ್ಟ್ಗಳಾಗ್ತೀರಾ ಯಾವಾಗ ಅಂದರೆ ಪೇಷೆಂಟ್ಗಳು ಬಂದಾಗ ಹಾಗೆ ಉದಾಹರಣೆ ಎಷ್ಟು ತಗೊಂಡುಕೊಂಡು ನೀವು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತೀರೋ ಯು ವಿಲ್ ಬಿ ದ ಪರ್ಫೆಕ್ಟ್ ಇನ್ ದಟ್ ಪಾರ್ಟ್ ಬನ್ನಿ ಸರ್ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳುತ್ತೇನೆ ಇಸ್ಲಾಂ ಮೇಡ್ ಅ ಫ್ರೆಂಡ್ಶಿಪ್ ಇಸ್ಲಾಂ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಇಸ್ಲಾಂ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅನ್ ನೋಡಿ ನೋಡಿ ಎಲ್ಲಿದೆ ಎಸ್ ಇಸ್ಲಾಂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಈಗ ಇದಕ್ಕೆ ಅಂಡರ್ಲೈನ್ ಹಾಕೋಣ ಆಲ್ರೆಡಿ ನಾವು ಏನೇನು ಈಗ ವರ್ಕೌಟ್ ಮಾಡಿದ್ದೀವಿ ಅಂದರೆ ವಾಟ್ ಮುಗಿಸಿದೀವಿ ಹೌದಲ್ವಾ ಹಾಗೂ ವಿಚ್ ಅನ್ನೋದು ಕೂಡ ಮುಗಿಸಿದೀವಿ ಡಬ್ಲ್ಯೂ ಎಚ್ ಈಗ ಇಲ್ಲಿ ಯಾವುದು ಬರುತ್ತೆ ಅನ್ನೋದು ಇಂಪಾರ್ಟೆಂಟು ಇಸ್ಲಾಂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಇಸ್ಲಾಮು ಒಬ್ಬ ಮನುಷ್ಯನ ಜೊತೆ ನಾನು ಒಬ್ಬ ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಅದನ್ನು ಬೇರೆಯವ್ರ ಪ್ರಶ್ನೆ ಕೇಳಬೇಕು ಹೌದಲ್ವಾ ಯಾರ ಜೊತೆ ಅವರು ಫ್ರೆಂಡ್ಶಿಪ್ ಮಾಡಿದ್ರು ಅಂತ ನೆನ್ಪಿಡ್ಕಡಿ ಆಯಿತಾ ಅವನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದ ಅನ್ನೋವಂಥದ್ದು ಇಂಪಾರ್ಟೆಂಟಾ ಅಥವಾ ಯಾರು ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರ ಅದು ಅವಾಗ ಉತ್ತರ ಬರುತ್ತದು ಫಸ್ಟಿಗೆ ಹೇಳಿದ್ದು ತಪ್ಪಾಗತ್ತಲ್ವ ನೋಡಿ ಇಸ್ಲಾಂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಯಾರು ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಅಂತ ಕೇಳಬೇಕು ಯಾರು ಅನ್ನೋಕ್ಕೆ ಏನಂತೀವಿ ಇಂಗ್ಲೀಷಲ್ಲಿ ಯಾರು ಅನ್ನಲಿಕ್ಕೆ ಹೂ ಅಂತ ಕರಿತೀವಿ ನೋಡಿ ಇಷ್ಟೇ ಸರ್ ಸೇಮ್ ಕಾಪಿ ಮಾಡಿ ಬರೆಯೋದು ಹೂ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಇದಕ್ಕೊಂದು ಪ್ರಶ್ನೆ ಹಾಕಬೇಕು ನೋಡಿ ಇದೇ ಆನ್ಸರು ನಮ್ಮ ಎಕ್ಸಾಮಲ್ಲಿ ಈಗ ನೋಡೋಣ ಹೂ ಮೇಡ್ ಎ ಫ್ರೆಂಡ್ಶಿಪ್ ಇತ್ತೆ ಮ್ಯಾನ್ ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡಿದವರು ಯಾರು ಅಂದರೆ ಇಸ್ಲಾಂ ಅಂತ ಬರುತ್ತೆ ಆನ್ಸರ್ ಹಾಗಿದ್ದರೆ ಇಲ್ಲಿ ಬರುವಂಥ ಉತ್ತರ ಇಸ್ಲಾಂ ಹಾಗೂ ಇಲ್ಲಿ ಅಂಡರ್ಲೈನ್ ಹಾಕಿರುವಂಥದ್ದು ಎರಡೂ ಕೂಡ ಸಮ ಸರಿಯಾದರೆ ನಾವು ಬರೆದಂಥ ಉತ್ತರ ಸರಿ ಇದೆ ಅಂತ ಈಗ ನಾನು ವಾಟಿಗೂ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ವಿಚ್ಚಿಗೂ ಒಂದು ಕೊಟ್ಟೆ ಹಾಗೂ ಹೂಗೂ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಇದೇ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ನಿಮ್ಮ ಗೈಡ್ ಇದ್ದರೆ ಗೈಡು ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ಕು ಅಥವಾ ನಿಮ್ಮ ಗ್ರಾಮರ್ ಬುಕ್ಕಿದ್ದರೆ ನಿಮ್ಮ ಹತ್ರ ಆ ಟೆಕ್ಸ್ಟ್ ಬುಕ್ಕಿನ ಜೊತೆ ಬಂದಿದ್ದು ಅದು ತೆಗೆದುಕೊಂಡು ಕೆಲವೊಂದು ಉದಾಹರಣೆಗಳನ್ನು ಮಾಡಿ ಏನು ಭಾಳ ಈಸಿಯಾಗಿರುವಂಥದ್ದು ಆಯಿತಾ ನಿಮಗೆ ಈಗ ಏನು ಮಾಡ್ತೀನಿ ಅಂದರೆ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ಈಗ ಬೋರ್ಡ್ ಮೇಲೆ ಓಕೆ ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್ ಲೆಟ್ ಮೀ ಗಿವ್ ಯು ಒನ್ ಎಕ್ಸಾಂಪಲ್ ಟು ಟೆಸ್ಟ್ ವೆದರ್ ಯು ಅಂಡರ್ಸ್ಟುಡ್ ಮೈ ಟುಡೇಸ್ ಕ್ಲಾಸ್ ಆರ್ ನಾಟ್ ಈಗ ಇನ್ನೊಂದು ಪ್ರಶ್ನೆಯನ್ನು ಬರೀತೇನೆ ಪೀಸ್ ಈಸ್ ಕಾಸ್ಟ್ಲಿ ಫುಲ್ ಸ್ಟಾಪ್ ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಯಾವ ಡಬ್ಲ್ಯೂ ಎಚ್ ವರ್ಡನ್ನು ಹಾಕಿಬಿಟ್ಟು ಈ ಆನ್ಸರನ್ನು ರೆಡಿ ಮಾಡ್ತೀರಾ ಅನ್ನೋದನ್ನು ತಾವುಗಳು ನಮಗೆ ಕಮೆಂಟ್ಸಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಆದಷ್ಟು ಬೇಗ 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 ಬೇಗವಾಗಿ ನಾವು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಇರ್ತೇವೆ ಯಾಕೆಂದರೆ ಬಹಳ ಲೆಂತಿ ಆದರೆ ನೀವು ಸಂಪೂರ್ಣವಾಗಿ ವಿಡಿಯೋವೇ ನೋಡೋಲ್ಲ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ನಮಗೆ ಕೊನೆಯ ಭಾಗದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತೇವೆ ಈಗ ಅರ್ಥ ಆಗಿದ್ದನ್ನು ನೋಡಿ ಅದಕ್ಕೆ ಹೇಳ್ತೀವಿ ಪುನರಾವರ್ತನೆ ಪುನರಾವರ್ತನೆ ಅಂತ ಹೇಳಿದರೆ ರಿಪೀಟ್ ಆಗಲಿಲ್ಲ ಅಂದರೆ ಅಂದರೆ ಕ್ಲಾಸಲ್ಲಿ ಟೀಚರ್ ಪಾಠ ಮಾಡಾದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅದನ್ನು ಮೌಲ್ಯಮಾಪನ ಅಂತ ಕರಿತೀವಿ ಕ್ಲಾಸಲ್ಲೇ ಆಗಬೇಕು ಮೌಲ್ಯಮಾಪನ ಆದರೆ ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಾದ ಮೇಲೆ ಎದಳಪ ಮೇಲೆ ಇವತ್ತು ಮಾಡಿದ ಪಾಠಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಕೇಳಿದರೆ ಅದು ನಿಮಗೆ ರಿವೈಸ್ ಆದ ಹಾಗೆ ಆಗುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದವರು ಏನು ಮಾಡಲಿಕ್ಕಾಗಲ್ಲ ಸರ್ ಅದೇ ಹೇಳ್ತೀವಲ್ವ ಬಿಡೋ ಕ್ವಶನ್ ಟ್ಯಾಕ್ಸ್ ಒನ್ ಮಾರ್ಕ್ಸ್ ಹೋದರೆ ಹೋಯ್ತು ಡಬ್ಲ್ಯೂ ಎಚ್ ಕ್ವಶನ್ಸ್ ಒನ್ ಹೋಯ್ತು ಹೋದರೆ ಹೋಯಿತು ಹೋದರೆ ಹೋಯ್ತು ಹೋದರೆ ಹೋಯ್ತು ಅಂತೈದು ಅಂಕಗಳನ್ನು ಎಕ್ಸಾಮ್ ಲ್ಲಿ ಲಾಸ್ಟಿಗೆ ತಗಂತಾರೆ ಅಂಥವ್ರು ಆಗಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ನನಗೆ ಬಹಳ ಸಂತೋಷ ಆಗುತ್ತೆ ಯಾಕೆಂದರೆ ನಾನು ನನ್ನ ಉದ್ದೇಶ ಹಾಗೂ ನನ್ನ ಎಲ್ಲ ವೀಡಿಯೋಸ್ಗಳ ಒಂದು ಏಮ್ ಏನಾಗಿರುತ್ತೆ ಅಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಸಂತೋಷವಾಗಿ ಹೋಗಬೇಕು ಸಂತೋಷವಾಗಿ ಹೊರಗೆ ಬರಬೇಕು ಓದುವ ಸಮಯದಲ್ಲಿ ಸಂತೋಷವಾಗಿ ಓದಬೇಕು ನನ್ನ ಗ್ರಾಮರ್ ವೀಡಿಯೋಸ್ ನೋಡಿದ ಮೇಲೆ ಮತ್ತು ಯಾವ ಗ್ರಾಮರ್ ಬುಕ್ಕು ಬೇಡ ಯಾವ ಟೀಚರು ಬೇಡ ನಿಮಗೆ ಏನು ಬೇಡ ನೀವೇ ಟೀಚರ್ಗಳಾಗ್ತೀರಾ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ಗಳನ್ನು ಅರ್ಥ ಆಗಿಲ್ವೋ ವಿತ್ ಅದರ್ ಎಕ್ಸಾಂಪಲ್ಸ್ ಬೇರೆ ಎಕ್ಸಾಂಪಲ್ ತಗೊಂಡುಕೊಂಡು ಎಕ್ಸ್ಪ್ಲೇನೇಷನನ್ನು ಮಾಡಿದ್ದೇನೆ ಅದರ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಏನತ್ತೀರಾ ಯು ಕ್ಯಾನ್ ವಾಚ್ ಸಮ್ ಅವರ್ ವೀಡಿಯೋಸ್ ಆಯಿತಾ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ ಬೆಸ್ಟ್ ಫಾರ್ ಯುವರ್ ಮಿಟ್ರಮ್ ಎಕ್ಸಾಮ್